हाय बच्चों, मैंने आपको पिछले कक्षा में सूरदास के पद के बारे में हम कुछ डिस्कशन करते थे। आज की क्लास में हम एक वृक्ष की हत्या, जो इसका रचनाकार कुंवर नारायण, उनके बारे में आज कुछ जानकारी प्राप्त करेंगे, है ना। तो इस कविता के पढ़ने के पहले, जो अभ्यास करने के पहले, हम इस रचनाकार कुंवर नारायण के बारे में कुछ परिचय जानकारी हम प्राप्त करेंगे, है ना। तो पहले उस कवि का जो परिचय, हम कुंवर नारायण। कुंवर नारायण जी का जन्म 1927 में हुआ, उत्तर प्रदेश के फौजाबाद में हुआ। उन्होंने लखनऊ विश्वविद्यालय से अंग्रेजी में एमए उपाधि प्राप्त की। उनके गुरु का नाम, उनके साहित्य का एक प्रभाव व्यक्ति है, उनका नाम आचार्य कृपलानी, आचार्य कृपलानी। जो इनकी प्रमुख कृतियां है, काव्य संकलन है चक्रव्यूह 1955 में प्रकाशित हुआ। सो अन्य रचन है परिवेश, अपने सामने कोई दूसरा नहीं, आत्मा जयी, ये सभी उनकी रचना है। इनकी पुरस्कार साहित्य के लिए ज्ञानपीठ पुरस्कार 2004 में, साहित्य सेवा के लिए पद्म भूषण प्रशस्ति पुरस्कार है 2009। नारे ने प्रस्तुत वृक्ष के प्रति अपनी संवेदना जताई है, दिखाई है। वृक्ष को दोस्त के रूप में देखते थे। प्रस्तुत ना इवत्तु ಇವತ್ತು ಏಕ ವೃಕ್ಷಕ್ಕೆ ಹತ್ಯಾ ಎನ್ನುವಂತಹ ನಾವು ಕವಿತೆಯನ್ನು ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಕವಿಯ ಹೆಸರು ಕುಂವರ್ ನಾರಾಯಣ್ ಅಂತ ಹೇಳಿ. ಸೊ ಇವರು 1927 ಉತ್ತರ ಪ್ರದೇಶದ ಫೌಜಾಬಾದ್ ಎಂಬಲ್ಲಿ ಜನಿಸ್ತಾರೆ. ಹಾಗೆ ಇವರು ಲಖನೌ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ನಲ್ಲಿ ಎಂಎ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಸೊ ಇವರಿಗೆ ಸಾಹಿತ್ಯವನ್ನ ಬರೀಲಿಕ್ಕೆ, ಸಾಹಿತ್ಯದ ಒಂದು ಮಾರ್ಗದಲ್ಲಿ ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿ ಪ್ರಭಾವಿತರಾಗ್ತಾರೆ, ಒಬ್ಬ ವ್ಯಕ್ತಿಯಿಂದ ಪ್ರಭಾವಿತರಾಗ್ತಾರೆ. ಸೊ ಸಾಹಿತ್ಯದಲ್ಲಿ ಅತಿಯಾದಂತಹ ಒಂದು ಅಭಿಲಾಷೆ, ಆಸಕ್ತಿ ಬರಲಿಕ್ಕೆ ಒಬ್ಬರು ಪ್ರಭಾವಿ ವ್ಯಕ್ತಿ ಇರ್ತಾರೆ, ಅವರ ಹೆಸರು ಆಚಾರ್ಯ ಕೃಪಲಾನಿ. ಇದಕ್ಕೆ ಸಾಹಿತ್ಯಕ ಗುರುಕ ನಾಮ ಹೇ ಆಚಾರ್ಯ ಕೃಪಲಾನಿ, ಈ ಸಾಹಿತ್ಯಕ್ಕೆ ಜೋ ಗುರು ಹೇ. ಜೋ ನಾರಾಯಣ್ ಕುಂವರ್ ನಾರಾಯಣ್ ಕಿ ಕೃತಿಯ ಹೇ, उसमें प्रमुख रूप से चक्रव्यूह 1955 में प्रकाशित हुआ है। सो योर बर्दिरवंतह संकलन, काव्य संकलन चक्रव्यूह। सो इदु 1956 प्रकाशित ಗೊಂಡಿದೆ, ಅಂದ್ರ ಮುದ್ರಣ ಆಗಿದೆ. ಹಾಗೆ ಇವರು ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಅವರ ಕೃತಿಗಳ ಅಂತ ಹೇಳಿದ್ರೆ ಪರಿವೇಶ, ಅಪನೆ ಸಾಮ್ನೆ ಕೋಯಿ ದೂಸರಿ ನಹೀಂ, ಆತ್ಮಾ ಜಾಯಿ. ಸೊ ಇವೆಲ್ಲವೂ ಕೂಡ ಇವರು ಬರೆದಿರುವಂತಹ ರಚನೆಗಳು, ಕೃತಿಗಳು. ಸೊ ಇನ್ನೂ ಇತರೆ ಕೃತಿಗಳು ಕೂಡ ಇವರನ್ನು ಬರೆದಿದ್ದಾರೆ, ಸಾಕಷ್ಟು ಕೃತಿಗಳನ್ನು ಕೂಡ ಬರೆದಿದ್ದಾರೆ. ನೀವು ಪಠ್ಯಪುಸ್ತಕವನ್ನು ನೋಡಿದ್ರೆ ಮತ್ತಷ್ಟು ಕೃತಿಗಳು ಕೂಡ ನಿಮಗೆ ಸಿಗುತ್ತೆ. ಸೊ ಇವರಿಗೆ ಯಾವ್ಯಾವ ಪುರಸ್ಕಾರಗಳು ಸಿಕ್ಕಿದೆ ಅಂತ ಹೇಳಿದ್ರೆ, ಸಾಹಿತ್ಯ ಜ್ಞಾನಪೀಠ ಪುರಸ್ಕಾರ, ಸಾಹಿತ್ಯಕ್ಕೆ ಅಂದರೆ ಸಾಹಿತ್ಯಕ್ಕೋಸ್ಕರ ಇವರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ. ಸಾಹಿತ್ಯಕ್ಕಾಗಿ ಯಾವ ಪ್ರಶಸ್ತಿ, ಯಾವ ಪ್ರಶಸ್ತಿ, ಪದ್ಮಭೂಷಣ ಅಲ್ಲ, ಜ್ಞಾನಪೀಠ ಪುರಸ್ಕಾರ. ಎಷ್ಟರಲ್ಲಿ, 2004. ಮತ್ತೆ ಸಾಹಿತ್ಯಕ್ಕೋಸ್ಕರ ಸಿಕ್ಕಿದ್ದು ಯಾವುದು, ಜ್ಞಾನಪೀಠ ಪುರಸ್ಕಾರ 2004. ಹಾಗೆ ಸಾಹಿತ್ಯ ಸೇವೆಗಾಗಿ ಇವರಿಗೆ 2009 ಪದ್ಮಭೂಷಣ ಪ್ರಶಸ್ತಿ ಕೂಡ ಲಭಿಸುತ್ತೆ, ಸಿಗುತ್ತೆ. ಸೊ ಇದಿಷ್ಟು ಕೂಡ ಸಣ್ಣ ಪರಿಚಯ ಯಾರ ಬಗ್ಗೆ, ಕುಂವರ್ ನಾರಾಯಣರವರ ಬಗ್ಗೆ ಸಣ್ಣ ಪರಿಚಯ. ಸೊ ಪ್ರಸ್ತುತ ಈ ಒಂದು ಏಕ ವೃಕ್ಷಕ್ಕೆ ಹತ್ಯ ಎನ್ನುವಂತಹ ಕವಿತೆಯ ಒಂದು ತಿರುಳು, ಒಂದು ಆಶಯ ಏನಪ್ಪ ಅಂತ ಹೇಳಿದ್ರೆ, ಯಾವ ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು, ಯಾವ ಒಂದು ಸಂದೇಶವನ್ನ ಇಟ್ಕೊಂಡು ಅವರು ಈ ಒಂದು ಅಂಶವನ್ನ ಹೇಳ್ತಾ ಇದ್ದಾರೆ, ಈ ಕವಿತೆಯನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾರಾಯಣ ವೃಕ್ಷಕ್ಕೆ ಪ್ರತಿ, ಮರಗಳನ್ನ ಪ್ರತಿಯಾಗಿ, ಮರಗಳ ಒಂದು ಸಹಾನುಭೂತಿ, ಮರಗಳ ಬಗ್ಗೆ ಕಾಳಜಿಯನ್ನ ತುಂಬಾ ಹೊಂದಿರ್ತಾರೆ. ಸೊ ಅದರ ಮರಗಳ ಒಂದು ಸಹಾನುಭೂತಿಯ ಮೇರೆಗೆ ಪ್ರಸ್ತುತ ಅವರ ಮಾನವೀಯತೆಯನ್ನ, ಅದರ ಮರಗಳ ಮೇಲಿನ ಒಂದು ಸಹಾನುಭೂತಿ, ಕರುಣೆ ಮತ್ತೆ
ಇಲ್ಲಿ ನಾವು ನೋಡಬಹುದು. ಅಂದ್ರೆ ಕವಿ ಯಾವ ರೀತಿಯಾಗಿ ಆ ಮರಗಳ ಮೇಲೆ ಎಂತಹ ಕಾಳಜಿ ಪ್ರೀತಿಯನ್ನು ಹೊಂದಿದ್ರು, ಎಂತಹ ಸಂವೇದನಾಶೀಲತೆಯನ್ನು ಹೊಂದಿದ್ರು ಅಂತ ಅನ್ನುವಂಥದ್ರ ಬಗ್ಗೆ ನಾವು ಪ್ರಸ್ತುತ ಈ ಕವಿತೆಯ ಮೂಲಕ ನೋಡಬಹುದು. ಹಾಗೆ ಇವರು ಮರವನ್ನ ದೋಸ್ತ್ ಅಂದ್ರೆ ಗೊತ್ತಲ್ಲ, ಸೊ ಮಿತ್ರನಂತೆ ನೋಡ್ತಾ ಇದ್ರಂತೆ, ಮರಗಳನ್ನ ತನ್ನಂತೆ ಸ್ನೇಹಿತರಂತೆ ನೋಡ್ತಾ ಇದ್ರಂತೆ. ಹಾಗಾಗಿ ವೃಕ್ಷಕೋ ಉನ್ಹೋನೆ ದೋಸ್ತಕ್ಕೆ ರೂಪ್ ಮೇ ದೇಖ್ತೇತೆ. ಸೊ ಕವಿನೇ ವೃಕ್ಷಕೋ ಇಸ್ಕೆ ರೂಪ್ ಮೇ ದೇಖ್ತೆ, ದೋಸ್ತಕ್ಕೆ ರೂಪ್ ಮೇ ದೇಖ್ತೇತೆ. ಸೊ ಪ್ರಸ್ತುತ ಈ ಒಂದು ಸಣ್ಣ ಒಂದು ಅಂಶ, ಸೊ ಯಾವ ಕವಿತೆಯ ನಾವು ಯಾವ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ಮರಗಳ ಒಂದು ಸಹಾನುಭೂತಿ ಮತ್ತೆ ಅದರ ಸಂವೇದನಾಶೀಲತೆಯನ್ನ ಮತ್ತೆ ಅದರ ಬಗ್ಗೆ ಇದ್ದಂತ ಕಾಳಜಿಯನ್ನ ಇಲ್ಲಿ ಕವಿ ಕುವರ್ ನಾರಾಯಣರವರು ನಮ್ಮ ಮುಂದೆ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ. ಈಗ ನಾವು ಕವಿತೆಯನ್ನ ನೋಡೋಣ, ಏನಿದೆ ಕವಿತೆಯಲ್ಲಿ ಅನ್ನೋದನ್ನ ನೋಡೋಣ. ಸೊ ಪ್ರಸ್ತುತ ಈ ಒಂದು ಏಕವೃಕ್ಷಿಯ ಹತ್ಯೆ ಎನ್ನುವಂತಹ ಕವಿತೆ ಅವರ ಜೀವನದಲ್ಲ ಒಂದು ಸಣ್ಣ ಒಂದು ಕಾಲ್ಪನಿಕರ ಹೌದು ಒಂದು ಅನುಭವದ ಒಂದು ವಿಚಾರ. ಯಾಕಂದ್ರೆ ಮರಗಳ ಪ್ರಸ್ತುತ ಇವತ್ತಿನ ಪರಿಸರ ನಾವು ಹಾಳು ಮಾಡ್ತಾ ಇದೀವಿ, ದೂಷಣೆ ಮಾಡ್ತಾ ಇದ್ವಿ, ಸಾಕಷ್ಟು ತರಹ ಪರಿಸರ ನಾಶ ಆಗ್ತಾ ಇದೆ, ಮರಗಳು ಕಡಿತಾ ಇದ್ದಾರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ. ಸೊ ಅದೆಲ್ಲವನ್ನ ಈ ಮನಸ್ಸಿನಲ್ಲಿ ಇಟ್ಕೊಂಡು ಇವರು ತಮ್ಮ ಒಂದು ಅನುಭವವನ್ನ ತಾವು ಬಹಳ ವರ್ಷಗಳ ಹಿಂದೆ ಇವರು ಆದಂತಹ ಒಂದು ಸಣ್ಣ ಒಂದು ತಿರುಳನ್ನ ತನ್ನ ಅನುಭವವನ್ನ ಪ್ರಸ್ತುತ ಅವರ ಕವಿತೆಯ ಮೂಲಕ ಅವರು ಸಂದೇಶವನ್ನ ಅವರ ಅದರ ರೀತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಬಹಳ ವರ್ಷ ಆದ ನಂತರ ಇವರು ಏನ್ ಮಾಡ್ತಾರೆ, ತಮ್ಮ ಹಳ್ಳಿಯನ್ನ ಬಿಟ್ಟು ಹೋಗಿರ್ತಾರೆ. ಬಹಳ ವರ್ಷಗಳಿಂದೆ ಕವಿ ಕುವರ್ ನಾರಾಯಣರವರು ಹಳ್ಳಿಯನ್ನ ಬಿಟ್ಟು ಅವರ ವಲಸೆ ಬೇರೆ ಕಡೆ ನೆಲೆಸಿರ್ತಾರೆ. ಸೊ ಅವಾಗ ಇದ್ದಂತಹ ಅವರ ಮನೆ ಹತ್ರ ಇದ್ದಂತಹ ಒಂದು ಸಸ್ಯ ಒಂದು ಗಿಡ ದೊಡ್ಡ ಮರವಾಗಿ ಬೆಳೆದಿರುತ್ತೆ. ಸೊ ಆ ಮರದ ಬಗ್ಗೆ ಬಹಳ ಕಾಳಜಿ ಅವರಿಗೆ, ಮರ ಹೇಗಿರುತ್ತೆ, ಸೊ ಯಾರಾದರೂ ದರೋಡೆಕರರು ಅದನ್ನ ನಾಶ ಮಾಡಿದಾರ, ಅದನ್ನ ಕಡಿತಗೊಳಿಸಿದಾರ ಅಂತ ಹೇಳಿ ಅವರಿಗೆ ಒಂದು ಕಾಲ್ಪನಿಕ ಯೋಚನೆ ಆಗುತ್ತೆ. ಸೊ ಅದರ ಒಂದು ಯೋಚನೆ ಅಂದ್ರೆ ಮರದ ಮೇಲಿದ್ದಂತಹ ಅಪಾರವಾದಂತಹ ಪ್ರೀತಿಯನ್ನ ಮತ್ತೆ ಆ ಮರವನ್ನ ಹೇಗೆ ಅವರು ಪೋಷಣೆ ಮಾಡ್ತಾ ಇದ್ರು, ಹೇಗೆ ಪ್ರೀತಿಸ್ತಾ ಇದ್ರು ಅನ್ನೋದನ್ನ ಪ್ರಸ್ತುತ ಮತ್ತೆ ಕವಿತೆಯ ಮೂಲಕ ನಾವು ತಿಳ್ಕೊಳ್ಬಹುದು. ಏನಾ ತೋ ನೋಡೋಣ ಕವಿತೆಯಲ್ಲಿ ಯಾವ ಒಂದು ಅಂಶವನ್ನ ಹೇಗೆ ಯಾವುದರ ಮೂಲಕ ಅವ್ರು ನಮ್ಗೆ ಅರ್ಥೈಸಿದ್ದಾರೆ, ಅಂದ್ರೆ ಮರದ ಮೇಲೆ ಎಂತಹ ವ್ಯಾಮೋಹವನ್ನ ಇಟ್ಟಿದ್ರು, ಎಂತಹ ಪ್ರೀತಿಯನ್ನ ಇಟ್ಟಿದ್ರು ಅಂತ ನಾವು ಆ ಕವಿತೆಯ ಪ್ರತಿಯೊಂದು ಪದಗಳನ್ನು ಕೂಡ ನಾವು ಅರ್ಥೈಸಿಕೊಳ್ಬಹುದು ಅಲ್ವಾ. ಸೊ ಇಲ್ಲಿ ಕವಿ ಹೇಳ್ತಾರೆ ನೋಡಿ, ಅಬ್ ಕಿ ಘರ್ ಲೌಟಾ ತೋ ದೇಖಾ ವಹಾ ನಹೀತಾ. ಬಹಳ ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಮರ ಅವರ ಮನೆ ಹತ್ರ ಅವ್ರ ಮನೆಯ ಪಕ್ಕ ಒಂದು ದೊಡ್ಡ ಸಸ್ಯವನ್ನ ನೆಟ್ಟಿದ್ದಾರೆ, ಅದು ದೊಡ್ಡ ಮರವಾಗಿ ಬೆಳೆದಿರುತ್ತೆ. ಅಬ್ ಕಿ ಘರ್ ಲೌಟಾ, ಸೊ ಬಹಳ ವರ್ಷ ಆದ ನಂತರ ಅವ್ರ ಮನೆಗೆ ವಾಪಸ್ ರಿಟರ್ನ್ ಲೌಟಾ ತೋ. ಅಬ್ ಕಿ ಘರ್ ಲೌಟಾ ತೋ, ಅಬ್ ಕಿ ಅವರ ಮನೆಗೆ ನಾನು ಇವಾಗ ನಮ್ಮ ಮನೆಗೆ ವಾಪಸ್ ಬಂದು ನೋಡ್ತೀನಿ. ವಹ ನಹೀತ, ವಹ ನಹೀತ ಅಂದ್ರೆ ಯಾವಾಗ ಅಂದ್ರೆ ಯಾವುದು ಅದು ಅದು ಅಂದ್ರೆ ಯಾವ್ದಿಗೆ ಮರ. ಬಹಳ ವರ್ಷ ಆದ್ಮೇಲೆ ಅವರು ಮನೆ ಬಿಟ್ಟು ಹೋಗಿರ್ತಾರೆ. ಸೊ ಅದಾದ್ಮೇಲೆ ರಿಟರ್ನ್ಸ್ ವಾಪಸ್ ಬಂದಿದ್ದಾರೆ, ಬಂದು ನೋಡ್ತಾರೆ ಮನೆ ಹತ್ರ. ವಹ ನಹೀತ, ವಹ ನಹೀತ ಆ ಮರ ಇರೋದಿಲ್ಲ. ಯಾರದು ಕವಿಯ ಪಕ್ಕದಲ್ಲಿ ಇದ್ದಂತ ಅವ್ರ ಮನೆ ಪಕ್ಕ ಇದ್ದಂತ ಒಂದು ದೊಡ್ಡ ಮರ ಸಸ್ಯ ಬೆಳೆಸಿದ್ರಲ್ಲ, ಸೊ ಆ ಮರವನ್ನ ನೋಡ್ತಾರೆ ಅದು ಇರೋದಿಲ್ಲ, ಸಹಜವಾಗಿ ಅದು ಇರೋದಿಲ್ಲ. ವಹಿ ಭೂಡಾ ಚೌಕಿದಾರ್ ವೃಕ್ಷ ಜೋ ಹಮೇಶಾ ಮಿಲ್ತಾತ. ಆ ಮರ ಆ ಮರವನ್ನ ಹೀಗೆ ಹೋಲಿಕೆ ಮಾಡಿದರೆ ಕವಿ ಅಂತ ಹೇಳಿದ್ರೆ, ವಹ ಭೂಡ ಅದು ತುಂಬಾ ಹಳೆಯದಾದಂತಹ ಪುರಾತನ ಆಗಿರ್ತಕ್ಕಂತಹ ಒಂದು ವಯಸ್ಸಾದಂತಹ ಒಂದು ಮರವಾಗಿದ್ದು ತುಂಬಾ ಎಮ್ಮರವಾಗಿ ಬೆಳೆದಿರುವಂತಹ ಮರ. ಕೇವಲ ಮರವನ್ನ ಅಷ್ಟೇ ಅಲ್ಲ, ಅದು ನಮ್ಮ ಮನೆಯ ಕಾವಲುಗಾರನಂತೆ ಇತ್ತು ಆ ದೊಡ್ಡ ಮರ. ನಾನು ಅಂದಿನಿಂದ ನೋಡಿದಂತಹ ಆ ಮರ ಇವತ್ತು ಕಾಣಿಸ್ತಾ ಇಲ್ಲ, ಆದ್ರೆ ಅದು ನಮಗೆ ಚೌಕಿದಾರ. ಚೌಕಿದಾರ ಅಂದ್ರೆ ನಮ್ಮ ಮನೆಯ ಒಂದು ಚೌಕಿದಾರನಾಗಿದ್ದ, ಚೌಕಿದಾರನಾಗಿದ್ದ ಅಂದ್ರೆ ಕಾವಲುಗಾರನಂತೆ ನಮ್ಮ ಮನೆಯನ್ನ ಕಾಯುವನಾಗಿದ್ದ ಅಂತೇಳಿ ಮರವನ್ನ ಮನುಷ್ಯನಿಗೆ ಹೋಲಿಸಿದ್ದಾರೆ. ವೃಕ್ಷ ಜೋ ಹಮೇಶ ಮಿಲ್ತಾತ, ಯಾವಾಗಲೂ ಕೂಡ ಅದು ನಮಗೆ ಕಾವಲಿನಂತೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇತ್ತು, ನಮ್ಮನ್ನ ಗಮನಿಸ್ತಾ ಇತ್ತು. ಗರ್ಕೆ ದರ್ವಾಜೆ ಪರ್ ತೈನಾತ, ಗರ್ಕೆ ದರ್ವಾಜೆ ಮನೆಯ ದರ್ವಾಜೆ ಬಾಗಿಲ ಹತ್ರ ಪರ್ ತೈನಾತ, ಯಾವಾಗ್ಲೂ ಕೂಡ ಮನೆ ಬಾಗಿಲ ಹತ್ರ ಶೋಭಿಸ್ತಾ ಇತ್ತು. ಯಾವಾಗ್ಲೂ ಕೂಡ ಬಂದ ತಕ್ಷಣ ನಮಗೆ ಖುಷಿ ಆಗ್ತಾ ಇತ್ತು. ಒಂದು ಹೇಗಿತ್ತಪ್ಪ ಅಂತಂದ್ರೆ ಒಂದು ರೀತಿಯ ಕಾವಲುಗಾರನಂತೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇತ್ತು, ನಮ್ಮನ್ನ ಕಾಯ್ತಾ ಇತ್ತು ಆ ಮರ. ಪುರಾಣಿ ಚಮಡೇಕ ಪನಾಸ್ಕಾ ಶರೀ ವಹ ಸಪ್ತ ಜನ, ಹಳೆಯ ಚಮಡೆ, ಹಳೆ ಅಂದ್ರೆ ಹಳೆ ಕಾಕಿ ಪಟ್ಟದ. ಆ ಮರ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಪುರಾಣಿ ಚಮಡೆ ಹಳೆಯ ಕಾಕಿ ಬಟ್ಟೆಯಿಂದ ಧರಿಸಿರ್ತಕ್ಕಂತಹ ಶರೀರದಂತೆ ಅದರ ಮರದ ಒಂದು ಮುಕುಡ ಇತ್ತು. ಕಾಕಿ ಬಟ್ಟೆ ಇರುತ್ತಲ್ಲ, ಸೊ ಆ ಬಣ್ಣದ ಅದು ಆ ಬಣ್ಣದಲ್ಲಿ ಆ ಬಣ್ಣದಂತೆ ಆ ಹಳೆಯ ಮರ ಇತ್ತಂತೆ ಕವಿಯ ನೋಡ್ಬೇಕು. ಕವಿ ನೋಡ್ತಾ ಇರ್ಬೇಕಾದ್ರೆ
ಶರೀರ ವಹಿ ಸಕ್ತ ಜನ ಆ ಕಾಕಿ ಬಟ್ಟೆ ಧರಿಸಿರುವಂತೆ ಆ ಮರ ಕಾಣ್ತಾ ಇತ್ತು. ಅವಾಗ ಕಾಣ್ತಾ ಇದೆ ಸುರಿ ಜುಯತ್ತಾರ್ ಕುದು ದೂರ ತುನು ಮೇಲಾ ಕುಚಾಲ ರಿಹರ್ಸಲ್ಸಿ ಏಕ ಸುಕುಡ ದಾಲ. ಸೊ ಹಾಗೆ ಅದರ ಕೊಂಬೆಗಳೆಲ್ಲ ಹೇಗಾಗಿದೆ ಅಪ್ಪ ಅಂತಂದ್ರೆ ತುಂಬಾ ದಪ್ಪ ದಪ್ಪದಾಗಿ ಕೊಂಬೆಗಳು ಇದ್ದಂತ ಕೊಂಬೆಗಳು ಏನಾಗಿದೆ ಇವತ್ತು ಅಂತಂದ್ರೆ ಚಿಕ್ಕ ಚಿಕ್ಕದಾಗಿ ಅದೆಲ್ಲ ಮೋಟುಗಳಾಗಿ ತುಂಡುಗಳಂತೆ ಅದು ಏನಾಗಿದೆ ಕೊಂಬೆಗಳೆಲ್ಲ ಒಣಗಿ ಬಾಡಿ ಹೋಗಿದೆಯಂತೆ ನೀರಿಲ್ಲದೆ. ಮತ್ತೆ ಅದು ಚಿಕ್ಕ ಚಿಕ್ಕಗಳಾಗಿ ಮತ್ತೆ ಅದರ ಎಲ್ಲ ಶರೀರದ ಪ್ರತಿಯೊಂದು ತೊಕ್ಕೆಗಳು ಮರದಲ್ಲಿ ಇರುತ್ತಲ್ಲ ಇದು ಮೇಲ್ಗಡೆ, ಸೊ ಅದರ ಚರ್ಮಗಳೆಲ್ಲ ಅದೇನಾಗಿದೆ ತುಕ್ಕುಗಳಾಗಿ ಅದೆಲ್ಲ ಚರ್ಮಗಳೆಲ್ಲ ಎಳೆದು ಹೋಗಿದೆ, ನಶಿಸಿ ಹೋಗಿದೆ, ಮತ್ತೆ ಎಲ್ಲ ಹಾಳಾಗಿದೆಯಂತೆ. ಏಕ ಪಗಡಿ ಹೂಲು ಪತ್ತಿದಾರ್ ಹಾಗೆ ಆ ಸಾಕಷ್ಟು ಹೂಗಳನ್ನ ಬಿಡ್ತಾ ಇತ್ತಂತೆ. ಆ ಮರ ಹೂಗಳನ್ನ ಬಿಡ್ತಾ ಇತ್ತು, ಎಲೆಗಳನ್ನ ಬಿಡ್ತಾ ಇತ್ತು, ಎಲೆಗಳಿಂದ ಹೂಗಳಿಂದ ತುಂಬಿದಂತಹ ಆ ಮರ ಇವತ್ತೇನಾಗಿದೆ ಕೊಂಬೆಗಳನ್ನು ಕಳ್ಕೊಂಡು ಕೊಂಬೆಗಳೆಲ್ಲ ಹುಡುಗಿ ಬಾಡಿ ಏನಾಗಿದೆ ಪಾವೊಮ್ಮೆ ಕುಟಾಪುರಾಣ ಜೂತ. ಹಾಗೆ ಬರೀ ಕೇವಲ ಕೊಂಬೆಗಳು ಇಲ್ಲ, ರೆಕ್ಕೆಗಳಿಲ್ಲ, ಎಲೆಗಳಿಲ್ಲದಂತೆ, ಮತ್ತೆ ಹೂಗಳಿಲ್ಲದಂತೆ, ಕೇವಲ ಮರದ ಮರಿ ಕೇವಲ ಏನಾಗಿದೆ ಮರವಾಗಿಲ್ಲ, ಏನಾಗಿದೆ ಕೇವಲ ಪಾವೊಮ್ಮೆ ಸುಮ್ಮನೆ ಕೇವಲ ಕಾಲುಗಳನ್ನ ಮಾತ್ರ ಅದು ಏನಿದೆ ಕಾಲುಗಳಲ್ಲೇ ನಿಂತಿದೆ ಪುಟಾಪುರಾಣ ಜೂತ. ಅದು ಚಪ್ಪಲು ಕೂಡ ಹಾಕಲಿದ್ದೇನೆ, ಮರ ಚಪ್ಪಲು ಹಾಕಲ್ಲ. ಅದರ ಇಲ್ಲಿ ಹೇಳ್ತಾರೆ ಆ ಮನೆಯ ಹತ್ತಿರ ಅವರು ಬಿಡುವಂತಹ ಚಪ್ಪಲನ್ನು ಬಿಡುವಂತಹ ಜಾಗದಲ್ಲಿ ಪಾವೊಮ್ಮೆ ಕೇವಲ ಏನಿದೆ ಅದರ ಶರೀರ ಮಾತ್ರ ಎಲ್ಲ ನಶಿಸಿ ಹೋಗಿದೆ, ಶರೀರ ಎಲ್ಲ ಹೋಗಿದೆ, ಅದರ ದೇಹ ಎಲ್ಲ ಕಟ್ ಮಾಡಿದ್ರೆ ಹೂಗಳಿಲ್ಲ, ಅದು ಎಲೆಗಳಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಅದು ಹಸಿರಿಲ್ಲ, ಎಲ್ಲ ಬಾಡೋಗಿದೆ. ಜೊತೆಗೆ ಕೇವಲ ಅದರ ಬಾಡಿ ಇಲ್ಲ, ಕೇವಲ ಅದರ ಕಾಲು ಮಾತ್ರ ಉಳಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಕವಿ ಆ ಒಂದು ವೃಕ್ಷದ ಮೇಲಿದ್ದಂತಹ ಅತಿಯಾದ ಪ್ರೀತಿಯನ್ನ ವ್ಯಾಮೋಹವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವತ್ತಿನ ದಿನ ಇದ್ದಂತಹ ಮರದ ಪರಿಸ್ಥಿತಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಮಾಡ್ತೇನೆ ಹಾಳ್ ಮಾಡ್ತಾ ಇದ್ದೇನೆ. ಅದನ್ನ ಇಲ್ಲಿ ಆ ಈ ಮರ ನಮ್ಮ ಮರ ನಮ್ಮ ಮನೆಯಲ್ಲಿ ಇದ್ದಂತಹ ಮರ ನಮ್ಗೆ ಕಾವಲುಗಾರನಂತೆ ನಮ್ಮ ಮನೆಯಲ್ಲಿ ಇತ್ತು, ಆದ್ರೆ ಇವತ್ತು ಆ ಮರ ಏನಾಗಿದೆ ಆ ಕಾವಲುಗಾರನಂತೆ ಇದ್ದಂತಹ ಮರ ಇವತ್ತು ಬಾಡಿ ಹೋಗಿದೆ. ಅಂದ್ರೆ ಅದು ಮರವಾಗಿಲ್ಲ, ಅಚ್ಚ ಹಸಿರಿನಿಂದ ಕೂಡಿಲ್ಲ, ವಿನಾಶಕಾರಿಯಾಗಿ ಬಳಲ್ತಾ ಇದೆ, ನೆರಳುತ್ತಾ ಇದೆ ಎನ್ನುವುದನ್ನ ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ. ಚರಮ ನಾತು ಲಿಕಿನ್ ಅಕಡ ಬಲು ಭೂತ ಭೂತ ಅಕಡ ಭೂತ ಏನ್ ಮಾಡಿದ್ದಾರೆ ಅದನ್ನ ದರೋಡೆಕಾರರು ಯಾರೋ ದರೋಡೆಕಾರರು ಅದನ್ನ ನಶನೆ ಮಾಡಿದರೆ ನಾಶ ಮಾಡಿದರೆ ಕಟ ಮಾಡಿ ಕಟ್ ಮಾಡಿದರೆ ಅಂತ ಹೇಳಿ ಇಲ್ಲಿ ಕವಿ ನೊಂದ್ಕೊಳ್ತಾರೆ. ಆ ಮರದ ಬಗ್ಗೆ ನೊಂದ್ಕೊಳ್ತಾರೆ ತುಂಬಾ. ಧೂಪ್ ಮೇ ಬಾರಿಶ್ ಮೇ ಗರ್ಮಿ ಮೇ ಸರ್ದಿ ಮೇ ಹಮೇಶ ಚೌಕಾನ ಅಪನಿ ಖಾಕಿ ವರದ ಮೇ ದೂರಿ ಸೇರಿ ಲಾಲ್ ಕರ ತಾಕೋ. ಆ ಮರ ಇತ್ತಲ್ಲ ನೋಡಿ ಕವಿಯ ಮನೆಯ ಪಕ್ಕ ಒಂದು ಮರ ಇತ್ತಲ್ಲ ಅವರ ಪ್ರೀತಿಯ ಮರ. ಸೊ ಅದು ಎಲ್ಲಾ ಸಮಯದಲ್ಲೂ ಕೂಡ ಧೂಪ್ ಮೇ ಬಾರಿಶ್ ಮೇ ಎಷ್ಟೇ ಗಾಳಿ ಬೀಸಲಿ ಮತ್ತೆ ಎಷ್ಟೇ ಮಳೆ ಬರಲಿ ಎಷ್ಟೇ ಬಿಸಿಲು ಬರಲಿ ಯಾವುದೇ ಸಮಯ ಆಗಿರಲಿ ಯಾವುದೇ ಕಾಲ ಆಗಿರಲಿ ಅದು ಯಾವಾಗಲೂ ಕೂಡ ಏನ್ ಮಾಡ್ತಿತ್ತು ಹಮೇಶ ಚೌಕಾನ ಯಾವಾಗಲೂ ಕೂಡ ಇವರ ಮನೆಯಲ್ಲಿ ಕಾವಲುಗಾರನಂತೆ ರಕ್ಷಕಾರನಂತೆ ಯಾವಾಗಲೂ ಕೂಡ ಮನೆಯನ್ನ ಕಾಯ್ತಾ ಇತ್ತು. ಮತ್ತೆ ಯಾರೇ ಬಂದರೂ ಕೂಡ ಬೇರೆಯವರು ಬಂದರೂ ಕೂಡ ಮನೆ ಹತ್ರ ಬಂದರೂ ಕೂಡ ಲಾಲ್ಕಾರತ ಗಾಬರಿಗೊಳ್ಳುತ್ತಾ ಆಶ್ಚರ್ಯಗೊಳ್ಳುತ್ತಾ ಯಾರು ಎಂಬ ಪ್ರಶ್ನೆಯನ್ನ ಮಾಡ್ತಾ ಇದ್ದಂತೆ. ಮನೆಗೆ ಯಾರು ಬಂದರೂ ಕೂಡ ಯಾರೇ ಓಡಾಡಲು ಸಹ ಆ ಮರ ಕಾವಲುಗಾರನಂತೆ ಯಾರು ನೀವು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ. ಒಂದು ಸಾರಿ ಕವಿಯು ಕೂಡ ಇಲ್ಲೂ ಬಹಳ ವರ್ಷಗಳ ನಂತರ ಅವ್ರ ಮನೆಗೆ ವಾಪಸ್ ಬಂದಿದ್ರಲ್ಲ, ಸೊ ಅವ್ರು ಬಂದಾಗ ಆ ಮರವೂ ಕೂಡ ಲಾಲ್ಕಾರತ ಅವಾಗವಾಗ ಮನೆ ಬಿಟ್ಟು ಮತ್ತೆ ವರ್ಷಗಳಾದ್ಮೇಲೆ ಮತ್ತೆ ತಿಂಗಳುಗಳಾದ್ಮೇಲೆ ಬರ್ತಾ ಇರ್ಬೇಕಾದ್ರೆ ಅವರಿಗೆ ಆ ಮರ ಕೇಳಿದ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಂತೆ. ಲಾಲ್ಕಾರತ ಕೌ ನೀನ್ ಯಾರು ಅಂತ ಕೇಳ್ತಾ ಇದ್ದಂತೆ. ಸೊ ಆ ರೀತಿಯಾಗಿ ಕಾವಲುಗಾರನಂತ ರಕ್ಷಕನಂತೆ ಆ ಒಂದು ಮರ ಕೆಲಸವನ್ನ ಮಾಡ್ತಾ ಇರುತ್ತೆ. ಆಗ ಕವಿ ಹೇಳದ್ರಂತೆ ಮೈ ಜವಾಬ್ ದೇತಾ ನಾನು ಒಂದು ಉತ್ತರವನ್ನು ಕೊಟ್ಟೆ ದೋಸ್ತ್ ನಾನು ನಿನ್ನ ಸ್ನೇಹಿತ ಅನ್ನುವಂತಹ ಒಂದು ಉತ್ತರವನ್ನ ಕೊಟ್ರಂತೆ. ಅಂದ್ರೆ ಮರಕ್ಕೆ ಯಾರು ಸ್ನೇಹಿತ ಕವಿ, ಕವಿಗೆ ಸ್ನೇಹಿತ ಮರ. ಸೊ ಆ ಪ್ರಶ್ನೆಗೆ ಏನಂತ ಹೇಳ್ತಾರೆ ದೋಸ್ತು ಮೇರಾ ತುಮಾರ ದೋಸ್ತ್ ಅಂತ ಹೇಳಿ ಹೇಳ್ತಾರಂತೆ. ಅವ್ರ ಬಲ್ ಬರ್ಕೋ ಭೈ ಜಾತ ಅವಾಗ ಏನ್ ಮಾಡ್ತಿದ್ರು ಒಂದು ಕೆಲವು ಕ್ಷಣ ಏನ್ ಮಾಡ್ತಾ ಇದ್ರು ಆ ಮರದ ನೆರಳಿನಲ್ಲಿ ಏನ್ ಮಾಡ್ತಾ ಇದ್ರು ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇದ್ರು ರಸ್ತನ ತೆಗೆದುಕೊಳ್ತಾ ಇದ್ರು ಅಂತ ಕವಿ. ಉಸ್ಕಿ ಟಂಡಿ ಚಾವೆ ಮೇ ಅದರ ತಂಪಾದಂತಹ ಗಾಳಿಯನ್ನ ಏನ್ ಮಾಡ್ತಾ ಇದ್ರು ತಗೋತಾ ಇದ್ರು ಅದನ್ನ ಆಶ್ರಯ ಪಡೀತಾ ಇದ್ರು. ತಂಪಾಗಿರುವಂತ ಛಾಯೆ ಅಂದ್ರೆ ನೆರಳು, ಆ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮವನ್ನ ಪಡ್ಕೊಳ್ತಾ ಇದ್ರು, ತಂಪನ್ನ ತೆಗೆದುಕೊಳ್ತಾ ಇದ್ರು. ದರ್ಹಸಲ್ ಶುರು ಸೇರಿ ಹೀತಾ
ದರಹಸರ್ ನಿಜವಾಗಿಯೂ ಕೂಡ ಆ ಮರ ಒಂದು ರೀತಿಯ ನೆರಳನ್ನ ಮತ್ತೆ ತಂಪನ್ನು ನಮಗೆ ಕೊಡ್ತಾ ಇತ್ತು ನನ್ನಲ್ಲಿ ಕೂರ್ತಾ ಇದ್ದೆ. ಆ ಮರೆ ಆದೇಶವನ್ನೇ ಕಹಿ ಏಕ ಜಾನೆ ದುಷ್ಮಾನ್, ಆದ್ರೆ ಅಂತಹ ಮರವನ್ನ ಇವತ್ತು ಯಾರಾದರೂ ನನಗೆ ಕೊಟ್ಟ ನನಗೆ ನೆರಳನ್ನ ಕೊಡ್ತಾ ಇತ್ತು, ನಮಗೆ ನೆರಳನ್ನ ಕೊಡ್ತಾ ಇತ್ತು, ನಮಗೆ ರಕ್ಷಕನಂತೆ ನಮಗೆ ಯಾವಾಗಲೂ ಕೂಡ ಕಾವಲುಗಾರನಂತೆ ಇದ್ದಂತಹ ಆ ಒಂದು ಮರ ಇವತ್ತು ಅಲ್ಲಿ ಇವತ್ತು ಹೇಗೆ ಎಂತಹ ಸಹಜ ಪರಿಸ್ಥಿತಿ ಇದೆ ಹೇಗಿರಬಹುದು ಅಂತೇಳಿ ಕವಿ ಆಲೋಚಿಸ್ತಾ ಇದ್ದಾರೆ. ಜೊತೆಗೆ ಯಾರಾದರೂ ದರೋಡೆಕಾರರು ಯಾರಾದರೂ ಮರವನ್ನ ಕಡ್ದಿದ್ದಾರಾ, ಮರವನ್ನ ನಾಶ ಮಾಡ್ತಾ ಇದಾರ, ಅಂತಹ ಮರವನ್ನ ಇವತ್ತು ಉಳಿಸಿದಾರ ಅಂತ ಹೇಳಿ ಕವಿ ಏನ್ ಮಾಡ್ತಾರೆ, ಅವ್ರು ಹೊರಡಬೇಕಾದ್ರೆ ಬಹಳ ಯೋಚನೆಯನ್ನ ಮಾಡ್ತಾರೆ. ಅಂತಹ ಮರವನ್ನ ಯಾರಾದರೂ ಮರವನ್ನ ಕಡಿಯಬಹುದೆಂದು, ಅಂತಹ ದೊಡ್ಡ ಮರ ಅಷ್ಟೊಂದು ನೆರಳನ್ನ ಕೊಡುವಂತಹ, ಅಷ್ಟೊಂದು ಹೂವುಗಳನ್ನ ಕೊಡುವಂತಹ, ಫಲವನ್ನ ಕೊಡುವಂತಹ, ಮತ್ತೆ ತಂಪು ಗಾಳಿಯನ್ನ ಕೊಡುವಂತಹ ಅಂತ ಮರನ ಯಾರಾದರೂ ಕಡಿಯಬಹುದಲ್ಲ, ಕಡಿತಾರಲ್ಲ ಅಂತ ಹೇಳಿ ಕವಿ ಏನ್ ಮಾಡ್ತಾರೆ, ಅವ್ರು ಬಹಳ ಆಲೋಚನೆಯನ್ನ ಮಾಡ್ತಾರೆ. ಅದ್ರ ಬಗ್ಗೆ ಮರದ ಒಂದು ಪ್ರೀತಿಯಿಂದ ಮರದ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ. ಮೂರನೇದು ಒಂದು ನೋಡೋಣ ಅಲ್ಲಿ, ಹಾಗೆ ಕೀ ಘರ್ ಕೋ ಬಚಾನಾ ಹೈ ಲುಟರೋನ್ ಸೆ ಶಹರೋ ಕೋ ಬಚಾನಾ ಹೈ ನದಿಯೋ ಸೆ ದೇಶ್ ಕೋ ಬಚಾನಾ ಹೈ ದೇಶ್ ಕೋ ದುಶ್ಮನ ಸೆ. ಹಾಗೆ ಆ ಒಂದು ಮರವನ್ನ ಯಾರಾದರೂ ಕಡಿಬಹುದಲ್ಲ ಅಂತೇಳಿ ಯೋಚಿಸ್ತಾ ಇರ್ತಾರೆ. ನಾವು ಹಾಗಾಗಿ ಕೀ ಘರ್ ಕೀ ಬಚಾನ, ಹಾಗಾಗಿ ನಾವು ಘರ್ ಕೋ ಬಚಾನಾ ಹೈ, ನಾವು ಮರವನ್ನ ದರೋಡೆಕರಿಂದ ರಕ್ಷಣೆಯನ್ನ ಮಾಡಬೇಕು. ಸೊ ಪ್ರಸ್ತುತ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ಸಸ್ಯಗಳ ಕಡೆ ಗಮನನೇ ಕೊಡ್ತಾ ಇಲ್ಲ, ರಕ್ಷಣೆಯನ್ನ ಮಾಡ್ತಾ ಇಲ್ಲ. ಸೊ ಅವುಗಳು ನಮ್ಮ ಮುಂದಿನ ಭವಿಷ್ಯವನ್ನು ನಮಗೆ ರಕ್ಷಣೆ ಕೊಡ್ತವೆ, ಅದನ್ನ ನಾವೇನ್ ಮಾಡ್ಬೇಕು, ಅದನ್ನ ರಕ್ಷಣೆ ಮಾಡ್ಬೇಕು. ಕವಿ ಹಾಗಾಗಿ ಒಂದು ಸಂದೇಶವನ್ನ ಕವಿಯ ಒಂದು ಕವಿತೆಯಲ್ಲಿ ಹೇಳ್ತಾರೆ. ಈ ಘರ್ಕೋ, ಹಾಗಾಗಿ ಅಂತಹ ಫಲವನ್ನ ಅಂತಹ ಒಂದು ನಮಗೆ ನೆರಳನ್ನ ಕೊಡುವಂತಹ ಆ ಮರವನ್ನ ನಾವು ಏನ್ ಮಾಡ್ಬೇಕು, ಘರ್ಕೋ ಬಚಾನ ಹೈ, ನಾವು ರಕ್ಷಣೆ ಮಾಡ್ಬೇಕು ಅದನ್ನ, ಯಾವ್ದನ್ನ ಅಂತಹ ಮರಗಳನ್ನ ರಕ್ಷಣೆ ಮಾಡ್ಬೇಕು. ಯಾವ್ದ್ರಿಂದ, ದರೋಡೆಕಾರೆ ಲುಟರೋನ್ಸೆ ಅಂದ್ರೆ ದರೋಡೆಕಾರರು ದರೋಡೆಗಳನ್ನ ನಾಶ ಮಾಡುವಂತವ್ರು, ಮರಗಳನ್ನ ಕಡಿಯುವಂತವರಿಂದ ಆ ಮರಗಳನ್ನ ಏನ್ ಮಾಡ್ಬೇಕು, ಹಾಗಾಗಿ ರಕ್ಷಣೆ ಮಾಡ್ಬೇಕು. ಶಹರಕ್ಕೂ ಬಚಾನ ಹೈ ನದಿಯೋನ್ಸೆ, ಹಾಗೆ ನಾವು ನಗರಗಳನ್ನ ಮರಗಳನ್ನ ದರೋಡೆಕಾರರಿಂದ ರಕ್ಷಣೆ ಮಾಡ್ಬೇಕು, ಹಾಗೆ ನಗರಗಳನ್ನ ಬಚಾನ ಬಚಾವ್ ಮಾಡ್ಬೇಕು. ಯಾರಿಂದ, ನದಿಯೋನ್ಸೆ, ನದಿ ಅಂದ್ರೆ ನದಿಗಳಿಂದ ನಾವು, ಮತ್ತೆ ಬೇರೆ ನದಿಗಳಿಂದ ನಾವು ನಗರಗಳನ್ನ ರಕ್ಷಣೆ ಮಾಡ್ಬೇಕು. ಯಾವುದೇ ತರದಂತ ಮದ್ದುಗಳನ್ನು ತೆಗೆದು ಮಾಡ್ಕೊಳ್ಬಾರ್ದು, ನದಿಗಳನ್ನು ರಕ್ಷಣೆ ಮಾಡ್ಬೇಕು. ಮತ್ತೆ ದೇಶವನ್ನ ನಾವು ಯಾವ್ದರಿಂದ ರಕ್ಷಣೆ ಮಾಡ್ಬೇಕು, ದುಶ್ಮನ್ ವೈರಿಗಳಿಂದ ದೇಶವನ್ನ ರಕ್ಷಣೆ ಮಾಡ್ಬೇಕು. ಅಂದ್ರೆ ಇಲ್ಲಿ ಮರವನ್ನ ನಾವು ದರೋಡೆಕಾರರು ನಾಶ ಮಾಡುವಂತವರಿಂದ ರಕ್ಷಣೆ ಮಾಡ್ತೀವಿ, ರಕ್ಷಣೆ ಮಾಡ್ಬೇಕು. ಹಾಗೆ ನಗರಗಳನ್ನು ಕೂಡ, ನಗರವನ್ನು ಕೂಡ ನಾವು ಶುಚಿಯಾಗಿ ಯಾವುದೇ ತರದ ಕಲ್ಮಾಶಗಳು ಇಲ್ಲದಂತೆ, ನಾವು ಅದನ್ನ ಯಾವುದೇ ಕಲುಷಿತ ಇಲ್ಲದಂತೆ ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನಗರಗಳನ್ನ ರಕ್ಷಣೆ ಮಾಡ್ತೀವಿ ಮಾಡ್ಬೇಕು. ಹಾಗೆ ದೇಶವನ್ನ ದುಶ್ಮನರಿಂದ ವೈರಿಗಳಿಂದ ರಕ್ಷಣೆ ಮಾಡ್ಬೇಕು. ಸೊ ಹೇಗೆ ಮರವನ್ನ ರಕ್ಷಣೆ ಮಾಡುವಂತಿಲ್ಲ, ಹೇಗೆ ನಾವು ನಗರಗಳನ್ನ ರಕ್ಷಣೆ ಮಾಡ್ತೀವಿ, ಹೇಗೆ ದೇಶವನ್ನ ದುಶ್ಮನರಿಂದ ನಾವು ವೈರಿಗಳಿಂದ ರಕ್ಷಣೆ ಮಾಡ್ತೀವೋ, ಹಾಗೆ ನಾವು ಈ ಮರಗಳನ್ನ ಈ ವೃಕ್ಷಗಳನ್ನ ನಾವು ದರೋಡೆಕಾರರಿಂದ ಗುರುಂಸೆ ದರೋಡೆಕಾರರಿಂದ ನಾವು ರಕ್ಷಣೆ ಮಾಡಬೇಕು. ಆಗ ಮಾತ್ರ ನಮ್ಮ ಪರಿಸರ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕವಿ ಆಶಯವನ್ನ ವ್ಯಕ್ತಪಡಿಸ್ತಾರೆ. ಹಾಗೆ ನದಿಯೊಂಕೋ ನಾಲೋಂಸೆ ಜಾನೇಸೆ ಹವಾಕೋ ಧುವಾವೋ ಜಾನೇಸೆ. ಹಾಗೆ ಹೇಗೆ ನಾವು ಮರಗಳನ್ನ ದರೋಡೆಕಾರರಿಂದ ರಕ್ಷಣೆ ಮಾಡ್ತೀವಲ್ಲ, ಹಾಗೆಯೇ ನಾವು ನೋಡಿ ಪರಿಸರದ ಒಂದು ವ್ಯಾಮೋಹವನ್ನ ಇಲ್ಲಿ ವ್ಯಕ್ತಪಡಿಸ್ತಿದ್ರೆ, ನದಿಗಳನ್ನ ನಾವು ನಾಲೆಗಳಿಂದ ನದಿಗಳನ್ನ ರಕ್ಷಣೆ ಮಾಡಬೇಕು. ನಾಲೆಗಳಿಂದ ಅಂತಂದ್ರೆ ಬೇರೆ ಬೇರೆ ರೀತಿಯಿಂದ ನಾಲೆಗಳಿಂದ, ಬೇರೆ ಬೇರೆ ನದಿಯ ಮೂಲಗಳಿಂದ, ಬೇರೆ ಬೇರೆ ನೀರು ಏನಾಗುತ್ತೆ, ಅದರ ಮೂಲಗಳಿಂದ ನದಿಗೆ ಒಂದು ನೀರು ಸೇರುತ್ತೆ. ಸೊ ಅದು ಕಲುಷಿತವಾಗಿರ್ತಕ್ಕಂತ ನೀರಾಗಿರ್ಬೋದು, ಶುದ್ಧವಾಗಿರ್ತಕ್ಕಂತ ನೀರಾಗಿರ್ಬೋದು ಅಲ್ವಾ. ಸೊ ಏನಾಗುತ್ತೆ, ನೀರು ಶುದ್ಧವಾದಂತ ನೀರಿಗೆ ಸೇರಿಕೊಂಡು ಪರಿಸರವನ್ನ ಹಾಳು ಮಾಡುತ್ತೆ, ನೀರು ದೋಷ ಆಗುತ್ತೆ, ಹಾಗಾಗಿ ನಾವು ನದಿಗಳನ್ನ ನಾಲೆಗಳಿಂದ, ನಾಲೆಗಳಂತಾಗ ಎಲ್ಲಾ ರೀತಿಯ ಕಲುಷಿತ ನೀರನ್ನ ಬಿಟ್ಬಿಡ್ತೀವಿ, ಹಳ್ಳಿಗಳಲ್ಲಿ ಸಿಟಿಗಳೆಲ್ಲ ಬಿಡ್ತೀವಿ. ಸೊ ಅದರ ನದಿಗೆಲ್ಲ ಬಿಟ್ಟಾಗ ಏನಾಗುತ್ತೆ, ನದಿಯ ನೀರು ಅಶುದ್ಧ ಆಗುತ್ತೆ. ಹಾಗಾಗಿ ನಾಲೆಗಳಿಂದ ಬರುವಂತಹ ನೀರನ್ನ ನಾವೇನ್ ಮಾಡ್ಬೇಕು, ನದಿಗೆ ಬಿಡದಂತೆ ಎಚ್ಚರ ವಹಿಸ್ಬೇಕು. ಹಾಗಾಗಿ ನಾಲೆಗಳಿಂದ ನದಿಗಳನ್ನ ರಕ್ಷಣೆ ಮಾಡ್ಬೇಕು. ಹಾಗೆ ಹವಾಗೋ ಧುವಾಗೋ ಜಾನೇಸೆ, ಹಾಗೆ ಶುದ್ಧವಾದ ಮಾಲಿನ್ಯಕಾರಕವಾಗಿರ್ತಕ್ಕಂತಹ ರಾಸಾಯನಿಕ ಒಂದು ಗಾಳಿ, ರಾಸಾಯನಿಕವಾಗಿರ್ತಕ್ಕಂತಹ ಒಂದು ಇದು ಏನು ಗಾಳಿ ಆಗಿರ್ಬೋದು, ಧೂಳಾಗಿರ್ಬೋದು, ಹೊಗೆ ಆಗಿರ್ಬೋದು. ರಾಸಾಯನಿಕ ಅಂತಂದ್ರೆ ಒಂದು ವಿಷಕಾರಿಕವಾಗಿರ್ತಕ್ಕಂತಹ ಒಂದು ಏನು ರಸಗಳನ್ನಾಗಿರ್ಬೋದು, ವಿಷಕಾರಿಯಾಗಿರ್ತಕ್ಕಂತಹ ನಾವು ಹೊಗೆಗಳನ್ನ, ಹೊಗೆರಹಿತವನ್ನ ಏನ್ ಮಾಡ್ಬೇಕು, ಆ ಹೊಗೆರಹಿತವಾಗಿರ್ತಕ್ಕಂಥದನ್ನ ನಾವು ಮಾಲಿನ್ಯವನ್ನ ತಡೆಗಟ್ಟಬೇಕು. ಹೇಗೆ ನಾವು ಶುದ್ಧವಾದಂತಹ ಗಾಳಿಯೊಂದಿಗೆ ಆ ಕೆಟ್ಟವಾಗಿರ್ತಕ್ಕಂತಹ ರಾಸಾಯನಿಕ ಹೊಗೆಗಳಿಂದ ನಾವು ಪರಿಸರವನ್ನ ರಕ್ಷಣೆ ಮಾಡ್ಬೇಕು, ಮಾಲಿನ್ಯವನ್ನ ರಕ್ಷಣೆ ಮಾಡ್ಬೇಕು, ಕೆಟ್ಟ ಗಾಳಿಗಳಿಂದ, ಕೆಟ್ಟದಂತಹ ಹೊಗೆಯಿಂದ ನಾವು ಪರಿಸರವನ್ನು ರಕ್ಷಣೆ ಮಾಡ್ಬೇಕು.
ಹಾಗೆ ಖಾನೇಟೋ ಜಹರಾ ಭೋಜಾಲಯಸೆ ಹಾಗೆ ನಮ್ಮ ಆಹಾರಗಳನ್ನ ನಾವು ಕಲಬೆರಕೆಗಳಿಂದ ವಿಷ ಕಲಬೆರಕೆಗಳಿಂದ ನಾವೇನ್ ಮಾಡಬೇಕು ರಕ್ಷಣೆ ಮಾಡಬೇಕು. ಬಚಾರ ಹೈ ಹಾಗೆ ಜಂಗಲ್ ಗೋ ಮರುಸ್ಥಳ ಹೋ ಹಾಗೆ ನಾವು ಕಾಡುಗಳನ್ನ ಮರಳುಗಾಡು ಆಗದಂತೆ ಕಾಡುಗಳನ್ನ ಬೆಳೆಸಬೇಕು ಕಾಡುಗಳನ್ನ ಉಳಿಸಬೇಕು ಅದನ್ನ ನಾವು ಮರಳುಗಾಡಿನಂತೆ ಮಾಡಬಾರ್ದು. ಹಾಗಾಗಿ ಕಾಡುಗಳನ್ನ ರಕ್ಷಣೆ ಮಾಡಬೇಕು. ಮನುಷ್ಯಕ್ಕೂ ಜಂಗಲ್ ಹೋ ಜಾನೇಸಿ ಹಾಗೆ ಮನುಷ್ಯನನ್ನ ನಾವು ಏನು ಮನುಷ್ಯ ಮೃಗ ಆಗ್ಬಾರ್ದು. ನಾವುಗಳು ಮನುಷ್ಯರು, ನಮಗೆ ಎಲ್ಲ ವಿವೇಕ ಇದೆ ವಿವೇಚನೆ ಇದೆ. ಹಾಗಾಗಿ ನಾವು ಮನುಷ್ಯರು ಮನುಷ್ಯರಂತೆ ವರ್ತನೆ ಮಾಡಬೇಕು. ನಾವು ಜಂಗಲಲ್ಲಿ ಜಂಗಲ್ ಜಾನುವಾರು ಆಗ್ಬಾರ್ದು, ಜಂಗಲ್ ಜಾನುವಾರು ಅಂದ್ರೆ ಕಾಡು ಪ್ರಾಣಿಗಳಾಗ್ಬಾರ್ದು. ನಾವು ಕಾಡನ್ನ ಉಳಿಸ್ಬೇಕು, ಯಾಕಂದ್ರೆ ಕಾಡು ಇದ್ದರೆ ನಮಗೆ ನಾಡು. ಹಾಗಾಗಿ ನಾವು ಪರಿಸರವನ್ನ ರಕ್ಷಣೆ ಮಾಡಬೇಕು. ಮೃಗಗಳಂತೆ ವರ್ತಿಸದೆ ನಾವು ಪರಿಸರವನ್ನ ರಕ್ಷಣೆ ಮಾಡುವಲ್ಲಿ ನಮ್ಮ ಪಾತ್ರವನ್ನ ವಹಿಸಬೇಕು. ಪರಿಸರ ಇದ್ದಾಗ ಮಾತ್ರ ನಾವು ಶುದ್ಧವಾಗಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರಸ್ತುತ ಈ ಒಂದು ಏಕ ವೃಕ್ಷಕ್ಕೆ ಹತ್ಯ, ಒಂದು ವೃಕ್ಷದ ಹತ್ಯ ಅನ್ನುವಂತಹ ಒಂದು ಕವಿತೆಯ ಮೂಲಕ ನಮಗೆ ಪರಿಸರದ ಒಂದು ಕಾಳಜಿಯನ್ನ, ಪರಿಸರದ ಒಂದು ವ್ಯಾಮೋಹವನ್ನ, ಅವರಿಗಿದ್ದಂತಹ ಒಂದು ವಿಶೇಷವಾದ ಪ್ರೀತಿಯನ್ನ ಇಲ್ಲಿ ಕುವರ್ ನಾರಾಯಣ್ ರವರು ನಮಗೆ ಏಕ ವೃಕ್ಷಕ್ಕೆ ಹತ್ಯ ಅನ್ನುವಂತಹ ಕವಿತೆಯ ಮೂಲಕ ನಮಗೆ ಪರಿಸರದ ಕಾಳಜಿ, ಪರಿಸರದ ಒಂದು ಪ್ರೀತಿಯನ್ನ, ಅದರ ರಕ್ಷಣೆಯನ್ನ ಹೇಗೆ ಮಾಡ್ಬೇಕು, ಪರಿಸರ ರಕ್ಷಣೆಯನ್ನ ಹೇಗೆ ಮಾಡ್ಬೇಕು, ಶುದ್ಧವಾದ ಗಾಳಿಯನ್ನ ಹೇಗೆ ಕಾಪಾಡಬೇಕು, ಹಾಗೆ ಮನುಷ್ಯ ಸಂಘ ಜೀವಿಯಾಗಿ ಪರಿಸರ ಜೀವಿಯಾಗಿ ಪರಿಸರವನ್ನ ಏನ್ ಮಾಡ್ಬೇಕು ಕಾಪಾಡ್ಬೇಕು, ಹೇಗೆ ಕಾಪಾಡ್ಬೇಕು ಅನ್ನೋದನ್ನ ಇಲ್ಲಿ ಒಂದು ಮರದ ಒಂದು ಹತ್ಯ ಅನ್ನೋದ್ರ ಒಂದು ಶೀರ್ಷಿಕೆಯ ಮೂಲಕ ನಮಗೆ ಉತ್ತಮವಾದಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಸೊ ನಮ್ಮ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ಕವಿತೆಯ ಒಂದು ಆಶಯವನ್ನ, ಮತ್ತೊಂದು ಕವಿತೆಯ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.